ನಮಸ್ಕಾರ, ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿಂದು ಕೇಂದ್ರ ಸಚಿವ ಸಂಪುಟ ಸಭೆ. ಕೋವಿಡ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ ಸಾಧ್ಯತೆ. ಕೇಂದ್ರ ಅನುದಾನಿತ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳೊಂದಿಗೆ ಪ್ರಧಾನಿ ಸಂವಾದ. ಸಂಶೋಧನಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಕುರಿತು ಮಾಹಿತಿ ಸಂಗ್ರಹ. ಕೇಂದ್ರದ ನೂತನ ಸಚಿವರುಗಳಿಂದೇ ಪದಗ್ರಹಣ. ಜನರ ಆಶೋತ್ತರಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಣೆ, ಸಚಿವ ಅನುರಾಗ್ ಠಾಕೂರ್. ವಿಂಬಲ್ಡನ್ ಟೆನಿಸ್ ಟೂರ್ನಿ ಕ್ವಾರ್ಟರ್ ಫೈನಲ್ನಲ್ಲಿ ಮಾಜಿ ಚಾಂಪಿಯನ್ ರೋಜರ್ ಫೆಡರರ್ಗೆ ಸೋಲು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ಸಂಜೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯ ಬಳಿಕ ಸಚಿವರ ಮಂಡಳಿ ಸಭೆ ಸಹ ನಡೆಯಲಿದೆ. ನಿನ್ನೆ 43 ನೂತನ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಸಭೆಯಲ್ಲಿ ದೇಶದಲ್ಲಿರುವ ಪ್ರಸ್ತುತ ಕೋವಿಡ್ ಪರಿಸ್ಥಿತಿ, ಲಸಿಕಾ ಕಾರ್ಯಕ್ರಮ ಸೇರಿದಂತೆ ಹಲವು ವಿಚಾರಗಳ ಕುರಿತು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುವ ನಿರೀಕ್ಷೆ ಇದೆ. ಸ್ವತಂತ್ರ ಖಾತೆ ಸಚಿವರು ಹಾಗೂ ರಾಜ್ಯ ಸಚಿವರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. मंत्री परिषद की बैठक होगी जिसमें सभी मंत्री यानी कैबिनेट, स्वतंत्र प्रभार वाले और राज्य मंत्री भी हिस्सा लेंगे. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಕೇಂದ್ರ ಸರ್ಕಾರದ ಅನುದಾನಿತ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರೊಂದಿಗೆ ಸಂವಾದ ನಡೆಸಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದದಲ್ಲಿ ಪಾಲ್ಗೊಂಡ ಪ್ರಧಾನಿ ಸಂಶೋಧನಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಕುರಿತು ಮಾಹಿತಿ ಪಡೆದರು. ಸಂವಾದದಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಅಧಿಕಾರಿಗಳು, ಬೆಂಗಳೂರಿನ ಐಐಎಸ್ಸಿ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಪಾಲ್ಗೊಂಡಿದ್ದರು. ಇವರಲ್ಲದೆ ಭಾರತೀಯ ನಿರ್ವಹಣಾ ಸಂಸ್ಥೆ ಐಐಎಂ, ಭಾರತೀಯ ತಾಂತ್ರಿಕ ಸಂಸ್ಥೆ ಐಐಟಿ, ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಸೇರಿದಂತೆ ಹಲವು ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಿದ್ದರು. ಈ ಸಂಸ್ಥೆಗಳು ಸಂಶೋಧನಾ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡುತ್ತಿದ್ದು ಅವುಗಳ ಕಾರ್ಯವಿಧಾನದ ಕುರಿತು ಚರ್ಚೆ ನಡೆಸಲಾಯಿತು. ಇನ್ನೋವೇಟಿವ್ ತರೀಕೆ ಇನ್ ಕ್ಷೇತ್ರೋ ಮೇ ಕಾಮ್ ಭಿ ಕರ್ ರಹೆ ಹೈ, ಏಕ್ ತರಹ ಸೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಉನ್ಕೆ ವಿದ್ಯಾರ್ಥಿಯೋ ಕೋ ಮಿಲ್ ಸಕೆ, ರಿಸರ್ಚ್ ಕೆ ಲಿಯೆ ಏಕ್ ತರಹ ಸೆ ಏಕ್ ವಾಸ್ತವಿಕ ಮಾಹೌಲ್ ಉಸ್ಮೇ ಇನ್ ಇನ್ಸ್ಟಿಟ್ಯೂಷನ್ಸ್ ಕಿ ಜಿಮ್ಮೇದಾರಿ ಹೈ ವೋ ಇಸ್ ತರಹ ಕೆ ರಿಸರ್ಚ್ ಇಸ್ ತರಹ ಕೆ ಪ್ರೋಡಕ್ಟ್ ವೋ ಸಾಮ್ನೆ ಲೇಕರ್ ಆಪ್ ಫಾಯ್ದಾ ಲೆ ಸಕೆ. ತೋ ಏಕ್ ತರಹ ಸೆ ವೋ ಜೋ ತಂತ್ರ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಸ್ಟಾರ್ಟ್ಅಪ್ ಇಂಡಸ್ಟ್ರಿ ಕೆ ಬೀಚ್ ಏಕ್ ತಂತ್ರ ಬನೆ, ಏಕ್ ಕೊಲಾಬೋರೇಷನ್ ಹೋ ಉಸ್ ಪರ್ ಬಹುತ್ ಜ್ಯಾದಾ ಉನ್ಕಾ ಜೋರ್ ರಹೆಗಾ. ಬಹುತ್ ತರಹ ಕೆ ರಿಸರ್ಚ್ ಪ್ಲಾಟ್ಫಾರ್ಮ್ ಇನ್ ತಮಾಮ್ ಇನ್ಸ್ಟಿಟ್ಯೂಷನ್ಸ್ ನೆ ಉಪಲಬ್ಧ ಕರಾಯಾ ಔರ್ ಶಾಯದ್ ಯಹಿ ವಜಹ ಹೈ ಕಿ ಐಟಿ ಹೋ ಯಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೋ, ಅಭಿ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಕಿ ಬಾತ್ ಕಿ ಜಾಯೆ ತೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್. ಕೇಂದ್ರ ಸಚಿವ ಸಂಪುಟ ಸೇರಿದ ನೂತನ ಸಚಿವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲ ಸಹೋದ್ಯೋಗಿಗಳನ್ನು ಅಭಿನಂದಿಸುತ್ತೇನೆ, ಜೊತೆಗೆ ಅವರ ಅಧಿಕಾರಾವಧಿಗೆ ಶುಭ ಕೋರುತ್ತೇನೆ. ಜನರ ಆಶೋತ್ತರಗಳನ್ನು ಈಡೇರಿಸಲು ಮತ್ತು ಬಲಿಷ್ಠ ಹಾಗೂ ಸಮೃದ್ಧ ಭಾರತ ನಿರ್ಮಿಸಲು ನಾವು ನಿರಂತರವಾಗಿ ಕೆಲಸ ಮಾಡೋಣ ಎಂದು ಹೇಳಿದ್ದಾರೆ. ಕೇಂದ್ರದ ರಾಜ್ಯ ಸಚಿವರಾಗಿ ಪ್ರಮಾಣ ಸ್ವೀಕರಿಸಿದ ರಾಜೀವ್ ಚಂದ್ರಶೇಖರ್, ಶೋಭಾ ಕರಂದ್ಲಾಜೆ, ಎ ನಾರಾಯಣಸ್ವಾಮಿ ಮತ್ತು ಭಗವಂತ್ ಖೂಬ ಅವರನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದಿಸಿದ್ದಾರೆ. ದೇಶದ ಮತ್ತು ರಾಜ್ಯದ ಅಭಿವೃದ್ಧಿ ನಿಟ್ಟಿನಲ್ಲಿ ಯಶಸ್ವಿ ಕಾರ್ಯನಿರ್ವಹಣೆಗೆ ಶುಭಾಶಯ ಕೋರುತ್ತೇನೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕರ್ನಾಟಕದಿಂದ ಕೇಂದ್ರ ಸಚಿವರಾಗಿ ನೇಮಕರಾಗಿರುವವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಪುನಾರಚನೆ ಬೆನ್ನಲ್ಲೇ ಇಂದು ಹಲವು ಸಚಿವರು ಅಧಿಕಾರ ಸ್ವೀಕಾರ ಮಾಡಿದರು.
ರೈಲ್ವೆ ಸಚಿವರಾಗಿ ನೇಮಕಗೊಂಡಿರುವ ಗುಜರಾತ್ನ ರಾಜ್ಯಸಭಾ ಸಂಸದ ಅಶ್ವಿನಿ ವೈಷ್ಣವ್ ಅಧಿಕಾರ ವಹಿಸಿಕೊಂಡು ದೇಶದ ಪ್ರತಿ ಜನರು ರೈತರು ಬಡವರನ್ನು ತಲುಪುವ ನರೇಂದ್ರ ಮೋದಿ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುವುದಾಗಿ ಹೇಳಿದರು. प्रधानमंत्री जी का विजन रेलवे के लिए जैसे जन जन तक ट्रांसफॉर्म हो लोगों की लाइफ, एक आम आदमी, एक गरीब, एक वंचित, एक किसान, पिछड़े से पिछड़े व्यक्ति को भी रेलवे के बेनिफिट मिले, ऐसा उनका बड़ा विजन है. तो इस विजन के लिए मैं काम करूंगा और प्रधानमंत्री जी के विजन को इंप्लीमेंट करने के लिए मेहनत करूंगा. आभार व्यक्त करते हुए कहा. माहिती मत्तु प्रसार हागू क्रीडा सचिवरागिरुव अनुराग ठाकुर इंदु अधिकार वहिसिकोंडरु. सूचना प्रसारण मंत्रालय के माध्यम से ಈ ವೇಳೆ ಅವರು ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಪ್ರಧಾನಿ ನರೇಂದ್ರ ಮೋದಿ ಕಳೆದ 7 ವರ್ಷಗಳಲ್ಲಿ ಅದ್ಭುತ ಕಾರ್ಯ ನಿರ್ವಹಿಸಿದ್ದಾರೆ. ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವಾಲಯವನ್ನು ಇನ್ನಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯಲು ಹಾಗೂ ಜನರ ಆಶೋತ್ತರಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ಜಿಮ್ಮೇದಾರಿ ಮಾನನೀಯ ಪ್ರಧಾನಮಂತ್ರಿ ಜಿ ನೇ ಮುಜ್ಮೇ ದಿ ಹೈ ಮೈ ಉಸ್ ಪರ್ ಖರಾ ಉತರ್ನೆ ಕಾ ಹರ್ ಸಂಭವ ಪ್ರಯಾಸ ಕರೂಂಗಾ. जो विश्वास व्यक्त किया है उस पर खरा उतरने का प्रयास करूंगा और आशा करता हूं कि आप सबके सहयोग से इस जिम्मेदारी का निर्वहन ठीक ढंग से कर पाऊंगा. आरोग्य मत्तु कुटुंब कल्याण खातेय नूतन सचिवरागि मनसुख मांडविय अधिकार स्वीकार माडिदरु. बचाव के लिए जितना उपाय करेंगे वो अच्छा है. राज्य सचिवरागी डॉक्टर भारती प्रवीण अधिकार वहिसिकोंडरु. प्राथमिकता रहेगी. ಕಾನೂನು ಮತ್ತು ನ್ಯಾಯ ಖಾತೆಯ ಸಚಿವರಾಗಿ ಕಿರಣ್ ರಿಜಿಜು ಅಧಿಕಾರ ವಹಿಸಿಕೊಂಡು ಪಾರದರ್ಶಕವಾಗಿ ಕೆಲಸ ಮಾಡುವ ಬದ್ಧತೆ ವ್ಯಕ್ತಪಡಿಸಿದರು. मेरे सामने में एक चुनौती है कि आदरणीय प्रधानमंत्री ने जो भरोसा जताया उस पर खरा उतरना और देश के लोगों के अपेक्षा है, आकांक्षाएं हैं, उसको पूरा करने के लिए हमको बहुत मेहनत करना पड़ेगा. और जब आदमी दिल लगा के काम करेगा तो मैं मानता हूं कि अच्छा रिजल्ट आ सकते हैं. आदरणीय प्रधानमंत्री जी का मार्गदर्शन में सारा सरकार का हर विभाग काम कर रहे हैं, वैसे ही इस नए विभाग का भी कामकाज करने का मेरा प्रयास रहेगा. अपने टीम के साथ काम करेंगे, जहां अच्छा टीम रहता है वहां काम भी अच्छा होगा. किशन रेड्डी संस्कृति सचिवालय नूतन सचिवरागि अधिकार वहिसिकोंडरु. और नए मंत्री भी उनके साथ इस मौके पर ಕೌಶಲ್ಯಾಭಿವೃದ್ಧಿ ಸಚಿವರಾಗಿ ರಾಜೀವ್ ಚಂದ್ರಶೇಖರ್ ಅಧಿಕಾರ ಸ್ವೀಕಾರ ಮಾಡಿದರು. ಸಣ್ಣ ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳ ಸಚಿವರಾಗಿ ನಾರಾಯಣ್ ರಾಣೆ ಅಧಿಕಾರ ಸ್ವೀಕಾರ ಮಾಡಿದರು. काफी महत्वपूर्ण जिम्मेदारी इनको भी दी गई है. विज्ञान मत्तु तंत्रज्ञान खाते स्वतंत्र सचिवरागि जितेंद्र सिंह अधिकार स्वीकरिसिदरु. जानते हैं कि इनके जिम्मे विज्ञान और प्रौद्योगिकी मंत्रालय के राज्य मंत्री स्वतंत्र प्रभार, पृथ्वी विज्ञान मंत्रालय के राज्य मंत्री और काफी जानते हैं तेज तर्रार नेता. ಪೆಟ್ರೋಲಿಯಂ ಮತ್ತು ಪರಿಸರ ಖಾತೆ ಸಚಿವರಾಗಿ ಹರ್ದೀಪ್ ಸಿಂಗ್ ಪುರಿ ಅಧಿಕಾರ ವಹಿಸಿಕೊಂಡರು. ಪೆಟ್ರೋಲಿಯಂ ಖಾತೆ ಹಿಂದಿನ ಸಚಿವ ಧರ್ಮೇಂದ್ರ ಪ್ರಧಾನ್ ಪುಷ್ಪಗುಚ್ಛ ನೀಡಿ ಅವರನ್ನು ಅಭಿನಂದಿಸಿದರು. ಕೋವಿಡ್ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಒಳಗಾಗಿರುವ ರಾಜ್ಯದ ಏಕಪರದೆ ಚಲನಚಿತ್ರ ಮಂದಿರಗಳಿಗೆ 2021-22 ಸಾಲಿನ ಆಸ್ತಿ ತೆರಿಗೆ ಪಾವತಿಸುವುದಕ್ಕೆ ವಿನಾಯಿತಿ ನೀಡಿ ರಾಜ್ಯ ಸರ್ಕಾರ ನಿನ್ನೆ ಆದೇಶ ಹೊರಡಿಸಿದೆ. ಕಳೆದ ಸಾಲಿನಿಂದ ಕೋವಿಡ್ ಹಿನ್ನೆಲೆಯಲ್ಲಿ ಕನ್ನಡ ಚಲನಚಿತ್ರರಂಗ ಸಂಕಷ್ಟದಲ್ಲಿದ್ದು ಸೂಕ್ತ ಸಹಾಯ ನೀಡಬೇಕು ಎನ್ನುವ ಚಿತ್ರರಂಗದ ಬೇಡಿಕೆಗೆ ಸ್ಪಂದಿಸಿ ವಾರ್ತಾ ಸಚಿವ ಸಿಸಿ ಪಾಟೀಲ ಹಾಗೂ ಮುಖ್ಯಮಂತ್ರಿಗಳು ಕೋವಿಡ್ ಎರಡನೇ ಅಲೆಯ ಸಂದರ್ಭದಲ್ಲಿ ಚಲನಚಿತ್ರರಂಗದ 22,000 ಕಾರ್ಮಿಕರಿಗೆ ತಲಾ 3,000 ರೂಪಾಯಿ ಧನ ಸಹಾಯ ಘೋಷಿಸಿದ್ದರು. ಪ್ರಸ್ತುತ ರಾಜ್ಯ ಚಿತ್ರ ಪ್ರದರ್ಶಕರ ಸಂಘದ ಮನವಿಗೆ ಮತ್ತೊಮ್ಮೆ ಸ್ಪಂದಿಸಿರುವ ಸರ್ಕಾರ ಏಕಪರದೆ ಚಲನಚಿತ್ರ ಮಂದಿರಗಳಿಗೆ ತೆರಿಗೆ ವಿನಾಯಿತಿ ಘೋಷಿಸಿದೆ. ಸರ್ಕಾರದ ಈ ನಿರ್ಧಾರವನ್ನು ಸ್ವಾಗತಿಸಿರುವ ಕರ್ನಾಟಕ ಚಿತ್ರ ಪ್ರದರ್ಶಕರ ಸಂಘ ವಾರ್ತಾ ಸಚಿವ ಹಾಗೂ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸಿದೆ. ವಾರ್ತಾ ಸಚಿವ ಸಿಸಿ ಪಾಟೀಲ ರಾಜ್ಯದಲ್ಲಿ ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಚಲನಚಿತ್ರ ಮಂದಿರಗಳನ್ನು ಸುಮಾರು 14 ತಿಂಗಳುಗಳ ಕಾಲ ಮುಚ್ಚಲಾಗಿದ್ದು
ಇದನ್ನೇ ಜೀವನಾಧಾರವಾಗಿಸಿಕೊಂಡ ಮಾಲೀಕರು ಹಾಗೂ ನೌಕರರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದರು. ಅನೇಕ ರಾಜ್ಯ ಸರ್ಕಾರಗಳು ಆಸ್ತಿ ತೆರಿಗೆ ಪಾವತಿಯನ್ನು ಮನ್ನಾ ಮಾಡಿವೆ. ಹೀಗಾಗಿ ಕರ್ನಾಟಕ ಸಹ ಕೆಲವು ವಿನಾಯಿತಿ ನೀಡಿದೆ ಎಂದರು. ಕೇಂದ್ರ ಹಣಕಾಸು ಸಚಿವಾಲಯ ನಾಲ್ಕನೇ ಕಂತಿನ ಆದಾಯ ಕೊರತೆ ಅನುದಾನ ಬಿಡುಗಡೆ ಮಾಡಿದೆ. ಒಟ್ಟಾರೆ 9871 ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ. ಈ ಮೂಲಕ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 39484 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದಂತಾಗಿದೆ. ಕರ್ನಾಟಕಕ್ಕೆ 135.92 ಕೋಟಿ ರೂಪಾಯಿ ಅನುದಾನ ದೊರೆತಿದೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನನ್ವಯ ಆದಾಯ ಕೊರತೆ ಹಂಚಿಕೆ ಮಾಡಲಾಗುತ್ತಿದೆ. 2021-22 ಸಾಲಿನಲ್ಲಿ 17 ರಾಜ್ಯಗಳಿಗೆ ಆದಾಯ ಕೊರತೆ ಅನುದಾನ ಹಂಚಿಕೆ ಮಾಡುವಂತೆ ಆಯೋಗ ಶಿಫಾರಸು ಮಾಡಿತ್ತು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ನಡೆಸಿದ 3 ಪ್ರತ್ಯೇಕ ಗುಂಡಿನ ದಾಳಿಯಲ್ಲಿ 5 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ಪುಲ್ವಾಮಾ ಮತ್ತು ಕುಲ್ಗಾಮ್ ಜಿಲ್ಲೆಗಳಲ್ಲಿ ನಡೆದ 2 ಪ್ರತ್ಯೇಕ ಗುಂಡಿನ ಚಕಮಕಿಯಲ್ಲಿ 5 ಭಯೋತ್ಪಾದಕರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಈ ಮಧ್ಯೆ ಕುಪ್ವಾರ ಜಿಲ್ಲೆಯ ಹಂದ್ವಾರ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗೆ ಸೇರಿದ ಭಯೋತ್ಪಾದಕನನ್ನು ಹತ್ಯೆ ಮಾಡಲಾಗಿದೆ ಎಂದು ಕಾಶ್ಮೀರ ಐಜಿಪಿ ವಿಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಈ ಪ್ರದೇಶದಲ್ಲಿ ಮತ್ತಷ್ಟು ಭಯೋತ್ಪಾದಕರು ಅಡಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ ಎಂದು ವರದಿಯಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲಿಸದ ಕಾರಣ ಎಸ್ಬಿಐ ಸೇರಿದಂತೆ 14 ಬ್ಯಾಂಕುಗಳಿಗೆ ಆರ್ಬಿಐ ದಂಡ ವಿಧಿಸಿದೆ. ಬ್ಯಾಂಕ್ ಆಫ್ ಬರೋಡಾಕ್ಕೆ 2 ಕೋಟಿ ರೂಪಾಯಿ ದಂಡ ವಿಧಿಸಲಾಗಿದ್ದು ಬಂಧನ್ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಕ್ರೆಡಿಟ್ ನ್ಯೂಸ್, ಇಂಡಿಯನ್ ಬ್ಯಾಂಕ್, ಇಂಡಸ್ ಇಂಡ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕರೂರು ವೈಶ್ಯ ಬ್ಯಾಂಕ್, ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್, ಸೌತ್ ಇಂಡಿಯನ್ ಬ್ಯಾಂಕ್, ಜಮ್ಮು ಮತ್ತು ಕಾಶ್ಮೀರ ಬ್ಯಾಂಕ್ ಮತ್ತು ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕುಗಳಿಗೆ ತಲಾ 1 ಕೋಟಿ ರೂಪಾಯಿ ದಂಡ ವಿಧಿಸಿದೆ. ಎಸ್ಬಿಐಗೆ 50 ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ. ಬ್ಯಾಂಕೇತರ ಹಣಕಾಸು ಕಂಪನಿಗಳಿಗೆ ಸಾಲ ನೀಡುವುದು, ಬ್ಯಾಂಕೇತರ ಹಣಕಾಸು ಕಂಪನಿಗಳಿಗೆ ಬ್ಯಾಂಕ್ನ ಹಣಕಾಸು ನೆರವು ಒದಗಿಸುವುದು ಮತ್ತು ಸಾಲಗಳು ಮತ್ತು ಮುಂಗಡಗಳಿಗೆ ಸಂಬಂಧಿಸಿದಂತೆ ಆರ್ಬಿಐನಿಂದ ಜಾರಿಗೊಳಿಸಲಾದ ನಿರ್ದೇಶನಗಳ ಕೆಲವು ನಿಬಂಧನೆಗಳ ಅನುಸರಣೆ ಮಾಡದಿರುವುದು ಉಲ್ಲಂಘನೆಗಳಲ್ಲಿ ಸೇರಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಆರ್ಬಿಐ ಹೇಳಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 45,892 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,07,957 ತಲುಪಿದೆ. ಇದೇ ಅವಧಿಯಲ್ಲಿ 44,291 ಸೋಂಕಿತರು ಚೇತರಿಸಿಕೊಂಡು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,08,43,825 ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ ಶೇಕಡಾ 97.18 ಏರಿಕೆಯಾಗಿದೆ. ಒಟ್ಟು 460,704 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡಾ 1.50 ಇದೇ ಅವಧಿಯಲ್ಲಿ 817 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದು ಇದರೊಂದಿಗೆ ಒಟ್ಟಾರೆ 405,028 ಮಂದಿ ಸಾವಿಗೀಡಾದಂತಾಗಿದೆ. ಇದು ಶೇಕಡಾ 1.32. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 2,743 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 28,62,338 ಏರಿಕೆಯಾಗಿದೆ. 3,081 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 27,87,111 ತಲುಪಿದೆ. ನಿನ್ನೆ 75 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 35,601 ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 39,603 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 611 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 217,507 ಏರಿಕೆಯಾಗಿದೆ. 693 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 1,87,666 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 14,138 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 12 ಮಂದಿ ಮೃತಪಟ್ಟಿದ್ದು ಇದುವರೆಗೂ ಒಟ್ಟು 15,702 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. Thank you.
ದೇಶದಲ್ಲಿ ಲಸಿಕಾ ಅಭಿಯಾನ ಮುಂದುವರೆದಿದೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ನಿನ್ನೆ ಒಂದೇ ದಿನ 33,81,671 ಡೋಸ್ ಲಸಿಕೆ ನೀಡಲಾಗಿದ್ದು, ಇದುವರೆಗೆ 36,48,47,549 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 42,52,25,897 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 18,93,800 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು ಖಾಸಗಿ ಸಂಸ್ಥೆ ಸಹಯೋಗದೊಂದಿಗೆ ಅನುಪಯುಕ್ತ ಬಸ್ ಅನ್ನು ಬಳಕೆ ಮಾಡಿಕೊಂಡು ಮಹಿಳಾ ಶೌಚಾಲಯ ಹಾಗೂ ಮಗುವಿಗೆ ಹಾಲುಣಿಸುವ ಕೊಠಡಿಯನ್ನಾಗಿ ಪರಿವರ್ತಿಸಿದೆ. ಈ ವಿಶೇಷ ಬಸ್ಸಿಗೆ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ನಿನ್ನೆ ಕಲಬುರಗಿಯಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಶೇಷವಾಗಿ ರೂಪಿತಗೊಂಡಿರುವ ಬಸ್ ಕಾರ್ಯನಿರ್ವಹಣೆಗೆ ಸಿದ್ಧವಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಯಾಣಿಕರಾದ ಶರಣಮ್ಮ, ಬಸ್ ನಿಲ್ದಾಣದಲ್ಲಿ ಮಕ್ಕಳಿಗೆ ಹಾಲುಣಿಸಲು ವಿಶೇಷ ವ್ಯವಸ್ಥೆ ಮಾಡಿರುವುದು ಶ್ಲಾಘನೀಯ ಸಂಗತಿ ಎಂದರು. ಎಲ್ಲ ಮಾತಿಲ್ಲ ಅನುಕೂಲ ಅಂತೇಳಿ ನಮ್ಮ ಬಸ್ಟಾಂಡ್ದಾಗ ಒಂದು ಬಸ್ ತಂದಿದ್ದೀವಿ. ಶೌಚಾಲಯ ಹಾಲು ಕುಡಿಸ್ಲೋಕ, ಸ್ನಾನ ಮಾಡೋಕು, ಡಯಟ್ರಿನ್ ಬಂದು. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ಕೋಮರಾವ್, ಸಾರಿಗೆ ಸಂಸ್ಥೆಯು ಮಹಿಳೆಯರ ರಕ್ಷಣೆಗಾಗಿ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಅನುಪಯುಕ್ತ ಬಸ್ ಅನ್ನು ಶೌಚಾಲಯ ಹಾಗೂ ಹಾಲುಣಿಸುವ ಕೊಠಡಿಯಾಗಿ ಮಾರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದರ ಜೊತೆಗೆ ಸ್ಯಾನಿಟರಿ ನ್ಯಾಪ್ಕಿನ್ ಡಿಸ್ಟ್ರಿಬ್ಯೂಟ್ ಮಾಡುವುದು ಒಂದು ವ್ಯವಸ್ಥೆ ಇದೆ. ಅದರಂತೆ ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನು ಡಿಸ್ಪೋಸ್ ಮಾಡುವ ನಿಟ್ಟಿನಲ್ಲಿ ಒಂದು ಬರ್ನರ್ ಕೂಡ ಇದು. ಮಾನ್ಯ ಸಾರಿಗೆ ಸಚಿವರು ಮತ್ತು ಮಾನ್ಯ ಅಧ್ಯಕ್ಷರು ನಮಗೆ ಒಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಈ ರೀತಿ ಒಂದು ಸ್ತ್ರೀ ಶೌಚಾಲಯವನ್ನು ತಯಾರಿ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಶಾಲೆಗಳ 7 ಜನ ಸಮಾನ ಮನಸ್ಕ ಇಂಗ್ಲಿಷ್ ಶಿಕ್ಷಕರು ಮಕ್ಕಳ ಕಲಿಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಳೆದ 1 ತಿಂಗಳಿನಿಂದ ಆನ್ಲೈನ್ ತರಗತಿಗಳನ್ನು ಆರಂಭಿಸಿದ್ದಾರೆ. ಕೋವಿಡ್-19 ಪರಿಣಾಮ ಕಳೆದ ವರ್ಷದಿಂದ ಮಕ್ಕಳು ಭೌತಿಕ ಶಿಕ್ಷಣದಿಂದ ವಂಚಿತರಾಗಿರುವ ಹಿನ್ನೆಲೆಯಲ್ಲಿ ಶಿಕ್ಷಕರು ಆನ್ಲೈನ್ ತರಗತಿಗಳ ಮೂಲಕ ಮಕ್ಕಳಿಗೆ ಬೋಧನೆ ಮಾಡುತ್ತಿದ್ದಾರೆ. ಇದರಿಂದ ಪೋಷಕರು ಮತ್ತು ಮಕ್ಕಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಜಾನುಕೊಂಡ ಗ್ರಾಮದ ಪೋಷಕಿ ಕಲಾವತಿ, ಕೊರೋನಾದಿಂದಾಗಿ ಶಾಲೆಗಳು ಮುಚ್ಚಿದ್ದು ತಮ್ಮ ಮಕ್ಕಳು ಅನಾವಶ್ಯಕವಾಗಿ ಕಾಲಹರಣ ಮಾಡುತ್ತಿದ್ದರು, ಆದರೀಗ ಶಿಕ್ಷಕರು ಆನ್ಲೈನ್ ತರಗತಿ ಆರಂಭಿಸಿದ್ದರಿಂದ ಕಲಿಕೆಯಲ್ಲಿ ಆಸಕ್ತಿ ತೋರುತ್ತಿದ್ದಾರೆ ಎಂದರು. ಇನ್ನು ಸ್ಟಾರ್ಟ್ ಆಗ್ತಿಂತ ಮುಂಚೆನೆ ಬಂದು ಕುತ್ಕೊಂಡು ಬಿಡ್ತಾರೆ, ಕುತ್ಕೊಂಡು ಇಂಟ್ರೆಸ್ಟ್ ಇದ್ದ ಕೇಳ್ತಾರೆ, ಏನಾದರೂ ಡೌಟ್ಸ್ ಇದ್ರೆ ಟೀಚರ್ನ ಕೇಳ್ತಾರೆ, ಅವರು ಎಲ್ಲ ಗೊತ್ತಾಗದಿದ್ದವನ್ನ ಹೇಳ್ಕೊಡ್ತಾರೆ. ಚೆನ್ನಾಗೆಲ್ಲ ಆನ್ಲೈನ್ ಕ್ಲಾಸಸ್ ನಡೀತೈತೆ ಸರ್. ಈಗ ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಆಗಲಿ, ಶಾಲೆ ಬೇಗ ಓಪನ್ ಆಗಲಿ ಅಂತ ನಾವು ಕೇಳ್ಕೊಂತಿದ್ದೀವಿ. ಮಕ್ಕಳಿಗೆ ಲಾಕ್ಡೌನ್ ಟೈಮ್. ಮತ್ತೊಬ್ಬ ಪೋಷಕ ಲಕ್ಷ್ಮೀಪತಿ, ಶಿಕ್ಷಕರು ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಮಕ್ಕಳ ಕಲಿಕೆಗೆ ಸಹಕಾರಿಯಾಗಿದೆ ಎಂದರು. ನೆನಪಿರಲಿ ಅಂತ ಒಂದು ಕಾರಣಕ್ಕೆ ಮೇಡಮ್ ಅವರ ಹಾಲೆಲ್ಲ ಸೇರಿ ಒಂದು 4-5 ಜನ ಸೇರಿ ದಿನ ಡೈಲಿ ಸ್ಕೂಲ್ ಮಾಡ್ತಾ ಇದ್ದಾರೆ. ಸಾಯಂಕಾಲ 6:30 to 8 o'clock ಸ್ಕೂಲ್ ನಡೀತತೆ. ಹುಡುಗರು ಏನನ್ನ ಸಮಸ್ಯೆ ಇದ್ರೆ ಕೇಳ್ತಾರೆ. ನಾವು ತಂದೆ ತಾಯಿಗಳು ಅಕ್ಕಪಕ್ಕ ಇದ್ದು ಏನು ಹೇಳ್ಕೊಡ್ತಾರೆ, ಏನು ಕೇಳ್ತಾರೆ ಹುಡುಗರು ಅಂತ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ.
ತರಗತಿ ನಡೆಸುತ್ತಿರುವ ಶಿಕ್ಷಕಿ ಅಶ್ವಿನಿ ಕೋವಿಡ್ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಭೌತಿಕ ತರಗತಿಗಳನ್ನು ಆರಂಭಿಸಲು ಸಾಧ್ಯವಾಗದ ಕಾರಣ ಮಕ್ಕಳ ಕಲಿಕಾ ದೃಷ್ಟಿಯಿಂದ ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಲಾಗಿದೆ. ಪೋಷಕರ ಬಾಂಧವ್ಯವನ್ನು ಹೆಚ್ಚಿಸಲು ವಾಟ್ಸ್ಆಪ್ ಗ್ರೂಪ್ ಸಹ ರಚಿಸಲಾಗಿದೆ ಎಂದು ತಿಳಿಸಿದರು. ಆಂಡ್ರಾಯ್ಡ್ ಅಥವಾ ಸ್ಮಾರ್ಟ್ ಫೋನ್ ಇದೆ ಆ ಮಕ್ಕಳನ್ನೆಲ್ಲ ನಾವು ಭೇಟಿ ಮಾಡಿಬಿಟ್ಟು ಅವರ ನಂಬರ್ಗಳನ್ನು ಇಸ್ಕೊಂಡ್ಬಿಟ್ಟು ಒಂದು ಗ್ರೂಪನ್ನು ವಾಟ್ಸಪ್ ಗ್ರೂಪನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನ ಮಕ್ಕಳಿಗೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಮೈಕ್ರೋಸಾಫ್ಟ್ ಟೀಮ್ಸ್ ಅನ್ನೋ ಆ್ಯಪ್ ಇದರ ಮೂಲಕ ನಾವು ಈ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡಿದ್ವಿ. ಒಂದು ಒಂದು ಮತ್ತೊಬ್ಬ ಶಿಕ್ಷಕಿ ನಳಿನಾಕ್ಷಿ ಭೌತಿಕ ಶಿಕ್ಷಣವಿಲ್ಲದೆ ಮಕ್ಕಳಲ್ಲಿ ಕಲಿಕೆ ಕುಂಠಿತವಾಗಬಾರದು ಎಂಬ ಉದ್ದೇಶದಿಂದ ಪ್ರತಿದಿನ ಆನ್ಲೈನ್ ತರಗತಿ ನಡೆಸುತ್ತಿರುವುದಾಗಿ ತಿಳಿಸಿದರು. ಒಂದು ತಂಡವನ್ನು ರಚಿಸಿಕೊಂಡು ಹೇಗೆ ನಾವು ಎಲ್ಲ ಗ್ರಾಮೀಣ ಭಾಗ ಮಕ್ಕಳನ್ನು ತಲುಪಬಹುದು ಅಂತ ಯೋಚನೆ ಮಾಡಿ ಮೈಕ್ರೋಸಾಫ್ಟ್ ಟೀಮ್ ಅನ್ನೋ ಒಂದು ಆ್ಯಪ್ನ ಮೂಲಕ ನಾವು ಜಿಲ್ಲೆಯ ವಿವಿಧ ಭಾಗದ ಎಲ್ಲ ಗ್ರಾಮೀಣ ಮಕ್ಕಳನ್ನು ಸಂಜೆ 6:30 to 7:30 ಆನ್ಲೈನ್ ತರಗತಿಗಳಲ್ಲಿ ಅವರನ್ನ ತೊಡಗಿಸಿಕೊಂಡು ಆಂಗ್ಲ ಭಾಷಾ ಕಲಿಕೆಯ ಕನಿಷ್ಠ ಸಾಮರ್ಥ್ಯಗಳ ಪ್ರತಿನಿತ್ಯ ಮಕ್ಕಳಿಗೆ ಆನ್ಲೈನ್. ಶಿಕ್ಷಕರಾದ ಸುಮಾ ರೆಡ್ಡಿ ಕೋವಿಡ್-19 ಹಿನ್ನೆಲೆಯಲ್ಲಿ ಕಲಿಕಾ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದ ಮಕ್ಕಳಿಗೆ ಆನ್ಲೈನ್ ತರಗತಿಗಳು ಸಹಕಾರಿಯಾಗಲಿವೆ ಎಂದು ಮಾಹಿತಿ ನೀಡಿದರು. ಆ್ಯಪ್ನ ನಾವು ಬಳಸಿಕೊಂಡ್ವಿ, ಇಲ್ಲಿ ಅದರಲ್ಲಿ ಡಾಟಾ ಕಡಿಮೆ ಹೋಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಒನ್ ಟಚ್ಚಲ್ಲಿ ಮಕ್ಕಳು ನಮ್ಮ ಕ್ಲಾಸ್ಗೆ ಜಾಯಿನ್ ಆಗ್ಬೋದು, ಅದೊಂದು ನಮಗೆ ಬೇಸಿಕ್ ಕಾನ್ಸೆಪ್ಟಾಗಿ ತೊಗೊಂಡ್ವಿ ನಾವು. ಆಮೇಲೆ ಪೋಷಕರಿಂದ ತುಂಬ ಉತ್ತಮ ಪ್ರತಿಕ್ರಿಯೆ ಬಂತು. ನಮ್ಮ 7 ಶಾಲೆಯ ಮಕ್ಕಳು ಈ ಒಂದು ತರಗತಿಗೆ ಜಾಯಿನ್ ಆಗ್ತಾ ಇದ್ದಾರೆ ಆನ್ಲೈನ್ ಕ್ಲಾಸಸ್ಗೆ. ಅದರ ಜೊತೆಗೆ ಪ್ರೈವೇಟ್ ಶಾಲೆಯ ಮಕ್ಕಳು ಕೂಡ ತುಂಬ ಜಾಯಿನ್ ಆಗಿದ್ದಾರೆ, ಜಾಯಿನ್ ಆಗಿ ಈ ಕ್ಲಾಸಸ್ನ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆ ರವಿಶಂಕರ್ ರೆಡ್ಡಿ ಮಕ್ಕಳು ನಿರಂತರವಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲು ಆನ್ಲೈನ್ ತರಗತಿಗಳು ಸಹಕಾರಿಯಾಗಿವೆ. ಭೌತಿಕ ತರಗತಿಗಳು ಪ್ರಾರಂಭವಾಗುವವರೆಗೂ ಇಂತಹ ಕಾರ್ಯಗಳು ಅವಶ್ಯ ಎಂದು ಅಭಿಪ್ರಾಯಪಟ್ಟರು. ಸಿಆರ್ಪಿಗೆ ಮೆಂಟರ್ ಅಂತ ಮಾಡಿದ್ವಿ, ಅವುಗಳನ್ನ ಶಾಲೆಗೆ ತಲುಪಿಸಿ ಒಂದು ವಾರದಲ್ಲಿ ಆ ಮಗುವನ್ನ ನಿರಂತರವಾಗಿ ಒಂದು ವಾರದ ನಿರಂತರವಾಗಿ ಮೌಲ್ಯಮಾಪನವನ್ನು ಮಾಡ್ತೀವಿ, ಆ ಮಗುಗೆ ತಲುಪಿಸ್ತೀವಿ, ಅದರಲ್ಲಿ ಏನು ಮಿಸ್ಟೇಕ್ಸ್ ಆಗಿದೆ ರೆಕ್ಟಿಫೈ ಮಾಡಿ. ಇನ್ನು ಉಳಿದಂತೆ 62% ಮಕ್ಕಳು ಆಫ್ಲೈನಲ್ಲಿ ಕಲಿತಾರೆ, 38%. ಅರೆಗುತ್ತಿಗೆ ಪೌರಕಾರ್ಮಿಕರನ್ನು ಖಾಯಂಗೊಳಿಸುವಂತೆ ಇತ್ತೀಚೆಗೆ ಮುಖ್ಯಮಂತ್ರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಕೋಟೆ ಶಿವಣ್ಣ ಚಾಮರಾಜನಗರದಲ್ಲಿ ನಿನ್ನೆ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ರಾಜ್ಯದ ಸ್ವಚ್ಛತೆ ಹಾಗೂ ಕೊರೋನಾ ಸಂದರ್ಭದಲ್ಲಿ ತ್ಯಾಜ್ಯ ಸಂಗ್ರಹಣೆ ಕೆಲಸವನ್ನು ನಿರ್ವಹಿಸುವಲ್ಲಿ ಪೌರಕಾರ್ಮಿಕರ ಪಾತ್ರ ಪ್ರಮುಖವಾಗಿದೆ, ಈ ಹಿನ್ನೆಲೆಯಲ್ಲಿ ಸರ್ಕಾರ ಅವರ ಆರೋಗ್ಯ ತಪಾಸಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಮನವಿ ಮಾಡಿದರು. ಪೌರಕಾರ್ಮಿಕರಿಗೆ ವಸತಿ ಯೋಜನೆಯಡಿ ರಾಜ್ಯ ಸರ್ಕಾರದಿಂದ 6 ಲಕ್ಷ ಹಾಗೂ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತಿದ್ದು ವಸತಿರಹಿತ ಪೌರಕಾರ್ಮಿಕರಿಗೆ ಶೀಘ್ರದಲ್ಲಿ ಮನೆಗಳನ್ನು ನಿರ್ಮಿಸಿಕೊಡಲಾಗುವುದು ಎಂದು ತಿಳಿಸಿದರು. ಪೌರಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿಯಲ್ಲಿ 7 ಲಕ್ಷ ರೂಪಾಯಿ ಕೊಡ್ತಾರೆ, 6 ಲಕ್ಷ ರೂಪಾಯಿ ಸ್ಟೇಟ್ ಗೌರ್ಮೆಂಟು, 1.5 ಲಕ್ಷ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ. ಕೊರೋನಾ ಸಂದರ್ಭದಲ್ಲಿ ಅದು BBMP ಆಗಿರ್ಬೋದು, ದೊಡ್ಡ ದೊಡ್ಡ ನಗರಗಳಾಗಿರ್ಬೋದು, ಈ ಏನು ಹೋಮ್ ಐಸೋಲೇಷನ್ ಮಾಡಿ ಅವರು ತ್ಯಾಜ್ಯ ಸಂಗ್ರಹಣೆ ಮಾಡ್ತಾ ಇದ್ದಾರೆ, ಅಂತಹ ಸಂದರ್ಭದಲ್ಲಿ ಅವರಿಗೆ ಬೇಗ ಆರೋಗ್ಯ ಕಟ್ಟುತ್ತದೆ, ಅಗೋಸ್ಕರವಾಗಿ ಅವರಿಗೆ ವ್ಯಾಕ್ಸಿನೇಷನ್ ನೀವು ಕಂಪಲ್ಸರಿ ಹಾಕ್ಸ್ಬೇಕು ಅಂತ ಹೇಳಿದ್ರು. ಫಸ್ಟ್ ಡೋಸು ಅದನ್ನ ಇಲ್ಲಿ ಹಾಕ್ಸಿದ್ದಾರೆ, ಸೆಕೆಂಡ್ ಡೋಸ್ ಒಂದು 80% ಆಗಿದೆ ಅಂತ ಹೇಳ್ತಿದ್ದಾರೆ, ಉಳಿದನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾವು ಡೈರೆಕ್ಷನ್ ಕೊಡ್ತಾ ಇದ್ದೀವಿ. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಅಕ್ಷರ ದಾಸೋಹದ ನಡಿಗೆ ಮಕ್ಕಳ ಮನೆ ಮನೆ ಕಡೆಗೆ ಅಭಿಯಾನವನ್ನು ಹಮ್ಮಿಕೊಳ್ಳುವ ಮೂಲಕ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹೊಂಗಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜ್ಯದ ಇತರ ಶಾಲೆಗಳಿಗೆ ಮಾದರಿಯಾಗಿದೆ. ಎತ್ತಿನ ಗಾಡಿಯ ಮೂಲಕ ಬೆಲ್ಲ, ಬೇಳೆ, ಬಿಸ್ಕೆಟ್, ಬ್ರೆಡ್, ಗೋಧಿ, ಹಾಲಿನ ಪೌಡರ್ಗಳನ್ನು ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ಮುಖ್ಯ ಶಿಕ್ಷಕ ಮಹದೇಶ್ವರ ಸ್ವಾಮಿ ಮಾಡುತ್ತಿದ್ದಾರೆ. ಸರ್ಕಾರ ನೀಡುವ ಆಹಾರ ಪದಾರ್ಥಗಳ ಜೊತೆಗೆ ದಾನಿಗಳಿಂದ ಹಲವು ಪೌಷ್ಟಿಕಾಂಶ ಆಹಾರಗಳನ್ನು ಪಡೆದು ವಿದ್ಯಾರ್ಥಿಗಳಿಗೆ ತಲುಪಿಸುತ್ತಿದ್ದಾರೆ.
ಕೊರೋನಾ ಸೋಂಕು ಇರುವ ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ವಿದ್ಯಾರ್ಥಿಗಳ ಪೋಷಕರಿಗೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಾಗುತ್ತಿದೆ. ವಿದ್ಯಾರ್ಥಿನಿ ದೇವಿ, ಮೊದಲು ಶಾಲೆಯಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಲಾಗುತ್ತಿತ್ತು, ಇದೀಗ ಆಹಾರ ಧಾನ್ಯಗಳನ್ನು ಮನೆ ಮನೆಗೆ ವಿತರಿಸುವ ಜೊತೆಗೆ ಕೊರೋನಾ ಸೋಂಕಿನ ಬಗ್ಗೆಯೂ ಅರಿವು ಮೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು. ಆಹಾರ ಧಾನ್ಯಗಳು ಕೊಡ್ತಾ ಇದ್ದಾರೆ, ಮತ್ತೆ ಸರ್ಕಾರದಿಂದ ಏನ್ ಕೊಡ್ತಾರೋ ಅದ್ರ ಜೊತೆಗೆ ತಾವು ಅವ್ರ ಕೈಯಾರೆಯಿಂದ ಬಿಸ್ಕೆಟು ಮತ್ತೆ ಒಳ್ಳೆನ ಮತ್ತೆ ಅದ್ರ ಜೊತೆಗೆ ಬೆಡ್ ಅನ್ನೆಲ್ಲ ಕೊಡ್ತಾ ಇದಾರೆ. ಸ್ಕೂಲಲ್ಲೇ ಬಿಸಿ ಬಿಸಿ ಊಟ. ಇನ್ನೋರ್ವ ವಿದ್ಯಾರ್ಥಿನಿ ತನುಶ್ರೀ, ಮಧ್ಯಾಹ್ನದ ಬಿಸಿಯೂಟದ ಆಹಾರ ಪದಾರ್ಥಗಳನ್ನು ವಿತರಿಸಲು ಎತ್ತಿನ ಗಾಡಿಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಕೋವಿಡ್ ಶಿಷ್ಟಾಚಾರ ಪಾಲಿಸುವ ಕುರಿತಂತೆಯೂ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಗೋಧಿ ಬಿಸ್ಕೆಟ್ ಎಲ್ಲನೂ ಕೊಡ್ತಿದ್ದಾರೆ, ಅದರಿಂದ ನನಗೆ ಖುಷಿಯಾಗಿದೆ. ಮಾಸ್ಕ್ ಹಾಕೊಳ್ಳಿ, ಮನೆಯಿಂದ ಹೊರಗಡೆ ಎಲ್ಲೂ ಹೋಗಬೇಡಿ, ಮನೆಯಲ್ಲೇ ಓದಿ. ಬೇರೆ ಕಡೆ ಪೋಷಕಿ ಅಂಬಿಕಾ, ಕೊರೋನಾ ಸೋಂಕು ಇರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರಕ್ಕೆ ಒತ್ತು ನೀಡಿ ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಗುಂಪು ಸೇರ್ಕೋತಾರೆ ಅಂತ ಮಾಸ್ಕ್ ಹಾಕ ಬರಲ್ಲ, ಒಬ್ರು ಹಂಗೆ ಬರ್ತಾರೆ ಅಂದ್ಬಿಟ್ಟು ಮಕ್ಕಳು ಕರೆಸಲ್ಲ, ಪೋಷಕರನ್ನ ಕರೆಸಿ ಕೊಡ್ತಿದ್ರು ಮೊದಲು. ಇವಾಗ ಏನು ಇಲ್ಲ, ಕೊರೋನಾ ಅಂತಂದ್ಬಿಟ್ಟು ಮನೆಗೆ ತಂದು ಕೊಡ್ತಾವ್ರೆ ರೇಷನ್ ಮನೆಗೆ, ಗಾಡಿ ಈ ತರ ಗಾಡಿ ಕಟ್ಕೊಂಡ್ಬಂದು ಮನೆಗೆ ತಲುಪಿಸ್ತಾ ಇದಾರೆ ಸರ್. ಮುಖ್ಯ ಶಿಕ್ಷಕ ಮಹದೇಶ್ವರ ಸ್ವಾಮಿ, ಕೊರೋನಾ ಸೋಂಕಿನ ಸಮಯದಲ್ಲಿ ಸರ್ಕಾರ ಪೂರ್ಣ ಪ್ರಮಾಣದ ವೇತನ ನೀಡಿದೆ. ಕೊರೋನಾ ಸೋಂಕು ಇರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಬಿಸಿಯೂಟದ ಆಹಾರ ಪದಾರ್ಥಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ, ಜೊತೆಗೆ ದಾನಿಗಳ ಸಹಕಾರ ಪಡೆಯಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸೂರ್ಯಕಾಂತಿ ಎಣ್ಣೆ ಉಪ್ಪು ಜೊತೆ ಕೊಟ್ಟು ಹಾಗೆ ಪ್ರತಿಯೊಂದು ಮಗುವು ಸಹ ಒಂದು ಹಾಗಾಗಿ ಅದನ್ನು ಒಂದು ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಿ. ಇತ್ತೀಚೆಗಷ್ಟೇ ಹೊಂಗಳ್ಳಿ ಸರ್ಕಾರಿ ಶಾಲೆ ಹಾಗೂ ಮುಖ್ಯ ಶಿಕ್ಷಕರ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿ ಇದೊಂದು ಮಾದರಿ ಶಾಲೆ ಎಂದು ಬಣ್ಣಿಸಿದ್ದರು. ಅಚ್ಚುಕಟ್ಟಾಗಿದೆ, ಸುಮಾರು 111 ಮಕ್ಕಳು ಇದ್ದಾರೆ. ಬೇರೆ ಖಾಸಗಿ ಶಾಲೆಯಿಂದ ಕೂಡ ನಮ್ಮ ಶಾಲೆಗೆ ಇವತ್ತು ಬಂದು ಸೇರ್ತಾ ಇದ್ದಾರೆ ಅಂತ ಒಂದು ಮಾತನಾಡಿದ್ರು. ಒಂದು SDMC ತಂಡ ಮತ್ತೆ ಶಿಕ್ಷಕರ ತಂಡ ಜೊತೆಗೆ ಒಂದು ಅನ್ಯೂನ್ಯತೆ ಇದ್ರೆ, ಒಂದೇ ಸಮಾನ ಉದ್ದೇಶ ಇದ್ರೆ, ಒಂದು ಶಾಲೆ ಯಾವ ರೀತಿ ಉತ್ತಮ ಸ್ಥಿತಿಯಲ್ಲಿ ಇರ್ಬೋದು ಅನ್ನೋಕ್ಕೆ ಗುಂಡುಪೇಟೆಯ ಹೊಂಗನಹಳ್ಳಿ ಶಾಲೆ ಒಂದು ಉತ್ತಮ ಉದಾಹರಣೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಹಿಮಾಚಲ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡ ವೀರಭದ್ರ ಸಿಂಗ್ ಗುರುವಾರ ಮುಂಜಾನೆ ನಿಧನರಾಗಿದ್ದಾರೆ ಎಂದು IGMC ಹಿರಿಯ ವೈದ್ಯಕೀಯ ಅಧೀಕ್ಷಕ ಡಾ ಜಾನಕ್ ರಾಜ್ ತಿಳಿಸಿದ್ದಾರೆ. 87 ವರ್ಷದ ಸಿಂಗ್ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ April 13 ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಮನೆಗೆ ಮರಳಿದ್ದರು. ಮತ್ತೆ ಸೋಮವಾರ ಅವರಿಗೆ ಹೃದಯಾಘಾತ ಸಂಭವಿಸಿದ ಕಾರಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ 6 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ವೀರಭದ್ರ ಸಿಂಗ್ 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ವೀರಭದ್ರ ಸಿಂಗ್ ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಸುದೀರ್ಘ ರಾಜಕೀಯ ಜೀವನ ಹೊಂದಿದ್ದ ವೀರಭದ್ರ ಸಿಂಗ್ ಅವರು ಸಾಕಷ್ಟು ಆಡಳಿತ ಹಾಗೂ ಶಾಸಕಾಂಗ ಅನುಭವವನ್ನು ಹೊಂದಿದ್ದರು. ಅಲ್ಲದೆ ಹಿಮಾಚಲ ಪ್ರದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ರಾಜ್ಯದ ಜನರಿಗೆ ಸೇವೆ ಸಲ್ಲಿಸಿದ್ದರು ಎಂದು ತಮ್ಮ ಸಂತಾಪದಲ್ಲಿ ಸ್ಮರಿಸಿದ್ದಾರೆ. ಲಂಡನ್ನಲ್ಲಿ ನಡೆಯುತ್ತಿರುವ ವಿಂಬಲ್ಡನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮಾಜಿ No. 1 ಆಟಗಾರ ರೋಜರ್ ಫೆಡರರ್ ಆಘಾತ ಅನುಭವಿಸಿ ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ನಿನ್ನೆ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ 20 ಗ್ರ್ಯಾನ್ಸ್ಲಾಮ್ ಚಾಂಪಿಯನ್ ಫೆಡರರ್ 3-6, 6-7, 0-6 ನೇರ ಸೆಟ್ಗಳಿಂದ 14ನೇ ಶ್ರೇಯಾಂಕಿತ ಪೋಲೆಂಡ್ನ ಹುಬರ್ಟ್ ಹುಗಾಚ್ ವಿರುದ್ದ ಸೋಲನುಭವಿಸಿದರು. ಈ ಮಧ್ಯೆ ವಿಶ್ವದ No. 1 ಆಟಗಾರ ನೊವಾಕ್ ಜೊಕೊವಿಚ್ ಮತ್ತು ಕೆನಡಾದ ಡೆನಿಸ್ ಶಪವಲೋವ್ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಎದುರಾದರೆ ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ ಹುಬರ್ತ್ ಮತ್ತು ಇಟಲಿಯ ಮ್ಯಾಟೋ ಬೆರೆಟ್ಟಿನಿ ಮುಖಾಮುಖಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿಂದು ಕೇಂದ್ರ ಸಚಿವ ಸಂಪುಟ ಸಭೆ, ಕೋವಿಡ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ ಸಾಧ್ಯತೆ. ಕೇಂದ್ರ ಅನುದಾನಿತ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳೊಂದಿಗೆ ಪ್ರಧಾನಿ ಸಂವಾದ, ಸಂಶೋಧನಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಕುರಿತು ಮಾಹಿತಿ ಸಂಗ್ರಹ. ಕೇಂದ್ರದ ನೂತನ ಸಚಿವರುಗಳೊಂದಿಗೆ ಪದಗ್ರಹಣ, ಜನರ ಆಶೋತ್ತರಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಣೆ, ಸಚಿವ ಅನುರಾಗ್ ಠಾಕೂರ್.
ವಿಂಬಲ್ಡನ್ ಟೆನಿಸ್ ಟೂರ್ನಿ ಕ್ವಾರ್ಟರ್ ಫೈನಲ್ ಅಲ್ಲಿ ಮಾಜಿ ಚಾಂಪಿಯನ್ ರೋಜರ್ ಫೆಡರರ್ ಗೆ ಸೋಲು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್ 19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 4:30 ಕ್ಕೆ. ನಮಸ್ಕಾರ.